ಇದು ಸಿದ್ಧ ಸೂತ್ರಕ್ಕೆ ಜೈ. ವಿಶೇಷ ಚರ್ಚೆ, ನಾನು ರಮಾಕಾಂತ್. ಒಂದು ಕಡೆಯಲ್ಲಿ ಇವತ್ತು ರಾಜ್ಯಪಾಲರ ಭಾಷಣವನ್ನು ಗಮನಿಸ್ತಾ ಇದ್ವಿ. 19 ಪುಟಗಳ ಭಾಷಣದಲ್ಲಿ ಬಹುತೇಕ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾವ್ಯಾವ ಯೋಜನೆಗಳಿತ್ತೋ, ಅಂದರೆ ವಿಶೇಷವಾಗಿ ಅಹಿಂದ ವರ್ಗ, ಅದೇ ಯೋಜನೆಗಳು ಮುಂದುವರಿಯುವ ಸೂಚನೆಯೇ ಈ ರಾಜ್ಯಪಾಲರ ಭಾಷಣದಲ್ಲಿ ಇದ್ದುದು ಕೂಡ ನಾವು ಅಬ್ಸರ್ವ್ ಮಾಡಿದ್ದೀವಿ. ಇದರ ಜೊತೆಗೆ ಇನ್ನೊಂದು ಕಡೆಯಿಂದ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ನಾನು ಮುಖ್ಯಮಂತ್ರಿಯಾಗಿ ಎನ್ನುವ ಕಾರಣಕ್ಕೆ ಸಾಲ ಮನ್ನಾ ಎನ್ನುವ ಅಸ್ತ್ರವನ್ನು ಇಟ್ಕೊಂಡಿದ್ದಾರೆ. ಸಾಲ ಮನ್ನಾದ ಹಿಂದೆ ಪಂಚತಂತ್ರ ಅಥವಾ ಪಂಚಸೂತ್ರಗಳು ಕೂಡ ಇವೆ. ಅಂದರೆ ಸಿದ್ದರಾಮಯ್ಯನವರ ಅಹಿಂದ ಅಸ್ತ್ರಕ್ಕೆ ತನ್ನ ಪಾರ್ಟಿಯ ಅಸ್ತಿತ್ವ, ತನ್ನ ಪಾರ್ಟಿಯ ಭವಿಷ್ಯ ಹಾಗೂ ಕುಮಾರಸ್ವಾಮಿಯಾಗಿ ತನ್ನ ಇಮೇಜನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ಅವರ ಅಹಿಂದ ಬಾಣವನ್ನು ನಾಳೆ ದಿನ ಕಾಂಗ್ರೆಸ್ ಬಿಟ್ಟರೆ ನನ್ನ ಕಡೆಯಿಂದ ಸಾಲ ಮನ್ನಾ ಬಾಣ ಬಿಡ್ತೀನಿ. ಈ ಬಾಣ ಇಡೀ ರಾಜ್ಯದಲ್ಲಿ ಏನು ಪರಿಣಾಮ ಬೀರಬಹುದಾಗುತ್ತೆ ಎನ್ನುವ ಲೆಕ್ಕಾಚಾರದ ಆಧಾರದ ಮೇಲೆ ಅಸ್ತ್ರ ಪ್ರತ್ಯಸ್ತ್ರ ಒಂದು ಒಳಗೊಳಗೇನೆ ಒಂದು ಸಮರ ಆಗ್ತಾ ಇದೆಯಾ. ಇನ್ನು ಇದೇ ಚರ್ಚೆಯಲ್ಲಿ ನಮ್ಮನ್ನು ಬಿಜೆಪಿಯ ವಕ್ತಾರರಾಗಿರುವ ಛಲವಾದಿ ನಾರಾಯಣ ಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ. ಸ್ವಾಗತ ನಿಮಗೆ ಛಲವಾದಿ ನಾರಾಯಣ ಸ್ವಾಮಿ ಅವರೇ. ಆರ್ ಪ್ರಕಾಶ್ ಅವರಿದ್ದಾರೆ, ಬೆಂಗಳೂರು ನಗರ ಘಟಕದ JDSನ ಅಧ್ಯಕ್ಷರು ಮತ್ತು JDSನ ವಕ್ತಾರರು. ಸ್ವಾಗತ ನಿಮಗೆ ಪ್ರಕಾಶ್ ಅವರ. ಇನ್ನು HM ವಿಶ್ವನಾಥ್ ಅವರಿದ್ದಾರೆ, ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ವಿಶ್ವನಾಥ್ ಅವರೇ. ಇನ್ನು ಮಹದೇವ್ ಪ್ರಕಾಶ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು. ಸ್ವಾಗತ ನಿಮಗೆ ಮಹದೇವ್ ಪ್ರಕಾಶ್ ಅವರೇ. ಪ್ರಕಾಶ್ ಅವರೇ, ಫಸ್ಟ್ ಪ್ರಶ್ನೆ ನೇರವಾಗಿ, ಸಿದ್ಧ ಸೂತ್ರ ಸಿದ್ದರಾಮಯ್ಯನವರು ಏನು ಬರೆದು ಕೊಡ್ತಾ ಇದ್ದಾರೋ, ಏನು ಅಂದುಕೊಳ್ತಾ ಇದ್ದಾರೋ, ಯಾವ ರೀತಿಯಾಗಿ 5 ವರ್ಷಗಳ ಸರ್ಕಾರ ಅವ್ರದ್ದು ನಡೀತಾ ಇತ್ತೋ ಅದರದ್ದೇ ಮುಂದುವರೆದ ಭಾಗವನ್ನು ರಾಜ್ಯಪಾಲರ ಭಾಷಣದಲ್ಲಿ ನಾವು ನೋಡ್ತಾ ಇದ್ದೀವ. ಈಗ ಕುಮಾರಸ್ವಾಮಿ ಅವ್ರಿಗೆ ಇರ್ತಕ್ಕಂಥದ್ದು ಒಂದೇ ಅಸ್ತ್ರ, ಸಾಲವನ್ನು ಇಟ್ಕೊಂಡು ಏನಾದರೂ ಮಾಡಬಹುದಾ, ಮೈಲೇಜ್ ತೊಗೊಳ್ಬಹುದಾ, ನನಗೆ ಯಾವುದೋ ಗಿಟ್ಟುತ್ತಾ, ನಮ್ಮ ಪಾರ್ಟಿ ಇಮೇಜ್ ಜಾಸ್ತಿ ಆಗುತ್ತಾ, ಈ ಪ್ರಯತ್ನ ಬಿಟ್ಟರೆ ಸಿದ್ದರಾಮಯ್ಯ ಅವ್ರನ್ನ ಎದುರು ಹಾಕ್ಕೊಂಡು ನಾನು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದೀನಿ, ಪರಮೇಶ್ವರ್ ಜೊತೆಲಿದ್ದಾರೆ, ರಾಹುಲ್ ಗಾಂಧಿ ಕೂಡ ಜೊತೆಲಿದ್ದಾರೆ ಅನ್ನೋ ಕಾರಣಕ್ಕೆ ಇವ್ರಿಗೇನು ಆಸೆ ಇದೆಯೋ ಮಾಡಲಿಕ್ಕಾಗಲ್ಲ ಕುಮಾರಸ್ವಾಮಿ ಅವರು ಅಂತ ಹೇಳಿ. ಇಲ್ಲ, ಮೊದಲೇದಾಗಿ ನೋಡಿ, 2-3 ದಿನದಿಂದ ಸಿದ್ದರಾಮಯ್ಯನವರು ಸ್ವಲ್ಪ ದೂರ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಅಸಮಾಧಾನ ಆಗಿದೆ, ಶಾಂತಿವನದಲ್ಲಿ ಕೂತಿದ್ದಾರೆ. ಈ ಸರ್ಕಾರಕ್ಕೆ ಎಷ್ಟು ದಿನ ಇರುತ್ತೆ ಅಂತ ಗ್ಯಾರಂಟಿ ಪೊಲಿಟಿಕಲ್ ಗೇಮ್ ಅದು ಅಂತ ಕರ್ಸ್ಕೊಳ್ಳೋದು ಪೊಲಿಟಿಕಲ್ ಗೇಮ್, ಪವರ್ ಏನಿದೆ, ನನ್ನ ಸ್ಟ್ರೆಂತ್ ಏನಿದೆ ತೋರಿಸೋದು ಕೂಡ ಪೊಲಿಟಿಕಲ್ ಗೇಮ್ ಅಲ್ವಾ. ವಿಶ್ಲೇಷಣೆ ನಡೀತಾ ಇತ್ತು. ಈಗ ಇವತ್ತಿನ ವಿಶ್ಲೇಷಣೆ ಏನಪ್ಪ ಅಂತ ತಾವು ಹೇಳ್ತಾ ಇದ್ದೀರಿ ಅಂದ್ರೆ, ಈಗ ಸಿದ್ದರಾಮಯ್ಯನವರದ್ದೇ ಎಲ್ಲ ನಡೀತಾ ಇದೆ, ಕುಮಾರಸ್ವಾಮಿಯವರು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ತಾವು ಹೇಳಿದ್ರಿ. ಇದು ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್ ಅವರು ಸಿದ್ದರಾಮಯ್ಯನವರಿದ್ದಾರೆ, ಮತ್ತೆ ಕಾಂಗ್ರೆಸ್ ಪಕ್ಷದ ಲೆಜಿಸ್ಲೇಟರ್ ಲೀಡರು ಸಿದ್ದರಾಮಯ್ಯನವರಿದ್ದಾರೆ, ಅವರು 70 ಜನ ಶಾಸಕರು ಇರ್ತಕ್ಕಂಥ ನಮ್ಮ ಮೈತ್ರಿ ಪಕ್ಷದ ನಾಯಕರು. ನಾವು ಅವ್ರ ಮಾತನ್ನು ಕೇಳಬೇಕಾಗ್ತದೆ, ಅವ್ರು ನಮ್ಮ ಮಾತನ್ನು ಕೇಳಬೇಕಾಗ್ತದೆ. ಸಿಂಹ ಪಾಲು ಯಾರಲ್ಲಿ, ತಾವೇಳಿ ಪಂಚತಂತ್ರ ಇದೆ ಇಟ್ಕೊಂಡು. ಹೌದು, ಎಲ್ಲ ರಾಜಕಾರಣಿಗೆ, ಅದ್ರಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರಿಗೆ ದೂರದೃಷ್ಟಿ ಇರ್ತದೆ. ಹೌದು, ನಾನೇನು ಹೇಳಿದ್ದೇನೆ, ನಾನು ಏನೇನು ಮಾಡಿದರೆ ಜನರಿಗೆ ರೀಚ್ ಆಗ್ಬೋದು, ನನ್ನನ್ನು ಎಷ್ಟು ಮಟ್ಟಿಗೆ ನಾನು SSB ಆಗ್ತೀನಿ, ನನ್ನನ್ನು ಯಾವ ರೀತಿ ಜನ ಜ್ಞಾಪಿಸ್ಕೋತಾರೆ, ಅದು ಎಲ್ಲ ಒಬ್ಬ MLA ಇರಲಿ ಮತಗಳು ಓಟ್ ಬ್ಯಾಂಕ್ ಸರ್, ಅಹಿಂದ ಮತಗಳು ಓಟ್ ಬ್ಯಾಂಕ್. ಆ ಅಹಿಂದ ಮತಗಳಿಗೆ ಏನು ಮಾಡಬೇಕೋ ಅದೇ ಯೋಜನೆಗಳನ್ನು ಮುಂದುವರೆಸಿದಾಗ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದೆಯಪ್ಪ, ನೀವೇನು ಮಾಡ್ತೀರಿ ಪಕ್ಷ ಸಂಘಟನೆಗೆ ಏನು ಮಾಡ್ತೀರಿ ನೀವು, ನಿಮ್ ಪ್ಲಾನ್ ಏನು? ನಾವು ಕುಮಾರಸ್ವಾಮಿ ಅವರಿಂದ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಏನೋ ಮಾಡ್ತಾರೆ ಅಂತ ಹೇಳಿ, ಏನು ಕಾಣಿಸ್ತಿಲ್ವಲ್ಲ. ಬಜೆಟ್ 3 ದಿನ ಇದೆ, ಬಾಕಿ ಇದೆ. ಇವತ್ತು 2ನೇ ತಾರೀಕು ರಾಜ್ಯಪಾಲರು ಭಾಷಣ ಮಾಡಿದ್ದಾರೆ. ನಾವು ನಿನ್ನೆ ನಡೆದಂತ 2 ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ, ಹಿಂದಿನ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನ ಮುಂದುವರಿಸ್ತೇವೆ, ಅದೇ ರೀತಿ ನಮ್ಮ ಒಂದು JDS ಪಕ್ಷದ ಪ್ರಣಾಳಿಕೆಯನ್ನು ಇಂಪ್ಲಿಮೆಂಟ್ ಮಾಡ್ತೇವೆ, ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತ ಮಾತನ್ನ ನಾವು ಸ್ಪಷ್ಟವಾಗಿ ನಾಡಿನ ಜನ ಮುಂದೆ ಹೇಳಿದ್ದೀವಿ. ಇಲ್ಲಿ ಇಲ್ಲಿ ವಿಶ್ವನಾಥ್ ಅವರೇ, ಕಾಂಗ್ರೆಸ್ದೇ ಎಲ್ಲ ಯೋಜನೆಗಳು, ಸಿದ್ದರಾಮಯ್ಯನವರ ಆಸೆ ಕೂಡ ಅದೇ ಆಗಿತ್ತು. ಅಂದರೆ ನಾನೇನು ಬಜೆಟಲ್ಲಿ ಮಂಡಿಸಿದ್ದೀನೋ ಯೋಜನೆ ಮುಂದುವರಿಯಲಿ, ಪೂರಕ ಬಜೆಟ್ ಮಂಡಿಸ್ಕೊಳ್ಳಿ ಅಂತ ಹೇಳಿ. ಇಲ್ಲಿ ಸಾಲವನ್ನ ಎನ್ನುವ ಒಂದು ವಿಚಾರ ಆ್ಯಡ್ ಆಗಬಹುದೇ ವಿನಃ ಬೇರೆ ವಿಚಾರಗಳು ಹೈಲೈಟ್ ಆಗ್ತಿಲ್ಲ. ರಾಜ್ಯಪಾಲರ ಭಾಷಣ ಮುಂದಿನ ಬಜೆಟ್ನ ಒಂದು ಒಂದು ಚಿಕ್ಕ ಮುನ್ಸೂಚನೆ ಅಂತ ನಾವು ಪರಿಗಣಿಸಬಹುದಾ? ಇಲ್ಲ, ಕಾಂಗ್ರೆಸ್ ಯೋಜನೆ ಮುಂದೆ ಇಲ್ಲ. ಇಲ್ಲ ಇಲ್ಲ, ಒಂದು ಸ್ಪಷ್ಟ, ಸಮ್ಮಿಶ್ರ ಸರ್ಕಾರ ಪ್ರಾರಂಭ ಆಗಿಂತ ಮುಂಚೆನೆ ಒಂದು ಬಜೆಟ್ ಅನ್ನು ಮಂಡಿಸಿದ್ವಿ ನಾವು. ಆ ಬಜೆಟ್ಟು ಕರ್ನಾಟಕದ ಜನರ ಪರವಾಗಿರ್ತಕ್ಕಂಥ ಒಂದು ಜನಪ್ರಿಯ ಬಜೆಟ್ ಅದು. 5 ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸಿರೋದು
ಒಂದು ಅತ್ಯುತ್ತಮವಾದಂತಹ ಸರ್ಕಾರ ಅನ್ನೋದನ್ನ ಸರ್ ಅದನ್ನ ಜನಪ್ರಿಯ ಬಜೆಟ್ ಅಂತ ಒಪ್ಕೊಳ್ಳಿಕ್ ಆಗಲ್ಲ. ಯಾಕೆ ನಾನು ಹೇಳ್ತೀನಿ, ಯಾಕೆ ಅಂತ ಹೇಳಿದ್ರೆ ಅದು ಜನಪ್ರಿಯವೇ ಆಗಿದ್ರೆ, ಅದು ಜನಪ್ರಿಯವೇ ಆಗಿದ್ರೆ, ಜನರು ತುಂಬಾ ಒಪ್ಕೊಂಡಿದ್ರೆ ಕಾಂಗ್ರೆಸ್ಗೆ 120 130 ಸೀಟ್ ಬಂದು ಇಡೀ ರಾಜ್ಯವೇ ಬೆಂಬಲ ಕೊಡಬೇಕಾಗಿತ್ತು ಅದಕ್ಕೆ. ಹೌದಪ್ಪ, ಒಳ್ಳೆ ಬಜೆಟ್ ಇದು ಅಂತ ಹೇಳಿ 72 ನಿಲ್ಸಿದ ಮೇಲೆ ಅದನ್ನ ಎಲ್ಲರೂ ಒಪ್ಕೊಳ್ಳಿಕ್ ಆಗಲ್ಲ. ಇದು ತುಂಬಾ ಜನಪ್ರಿಯ ಬಜೆಟ್ ಅಂತ ನಾವು ಹೇಳಿಕಾಗಲ್ಲ. ಬಜೆಟ್ ಮೇಲೆ ಒಂದು ಪ್ರಗತಿ ಮೇಲೇನೆ ಚುನಾವಣೆ ನಡೆಯಲ್ಲ. ಈ ಬಾರಿ ನಡೆದಂತ ಚುನಾವಣೆ ಅನೇಕ ವಿಚಾರಗಳು, ಅನೇಕ ಸಂಗತಿಗಳು ಇದರೊಳಗೆ ಒಳಗೊಂಡಿದ್ದು. ಸೊ ಹಾಗಾಗಿ ರಾಜಕಾರಣನ ನೀವು, ನಿಮ್ಗೆ ಗೊತ್ತಿದೆ, ಹತ್ತಿರದಿಂದ ನೋಡಿದಿರಿ ನೀವು. ಬರೇ ಬಜೆಟ್ಟು, ನೀವು ಒಳ್ಳೆ ಕಾರ್ಯಕ್ರಮ ಮಾಡಿದರೆ, ನೀವು ಅನ್ನಭಾಗ್ಯ ಕೊಟ್ಟರೆ, ಬೇರೆ ಬೇರೆ ಥರದ ಸವಲತ್ತುಗಳು ಕೇಳ್ತೀನಿ, ಗೊತ್ತಿಲ್ಲದೆ ಕೇಳ್ತೀನಿ, ಗೊತ್ತಿಲ್ಲದೆ ಕೇಳ್ತೀನಿ, ಸಿದ್ದರಾಮಯ್ಯನವರು ಯಾಕೆ ಸರ್ ಇಷ್ಟು ಒದ್ದಾಡ್ತಾ ಇದ್ದಾರೆ ಆ ಎಲ್ಲ ಕಾರ್ಯಕ್ರಮ ಮುಂದುವರಿಯಲಿ 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 ಅಂತ ಹೇಳಿ? ಸಿದ್ದರಾಮಯ್ಯ ಅಲ್ಲ, ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಪಕ್ಷ ಆಗಲ್ಲ ಅಂತ ಹೇಳಿದ ಮೇಲೆ ಸಿದ್ದರಾಮಯ್ಯ ಒಬ್ಬರಲ್ಲ, ಒಂದು ಒದ್ದಾಟ ಅಷ್ಟೊಂದು ಪಟ್ಟಿ ಹಾಕೆ. ಕುಮಾರಸ್ವಾಮಿ ಅವ್ರದ್ದೇ ಒಂದು ಕನಸಿನ ಬಜೆಟ್ ಮಂಡಿಸಲಿ ಬಿಡ್ರಿ, ಎಂತ ಬಜೆಟ್ ಕೊಡ್ತೀವಿ ನೋಡೋಣ ನಾವು ಅಂತ ಹೇಳ್ಬೋದಾಗಿತ್ತಲ್ವಾ? ಅಲ್ಲ, ಕಾಂಗ್ರೆಸ್ ಪಕ್ಷ ಅಷ್ಟು ಒದ್ದಾಡ್ತಿರೋದು ಯಾಕೆ ಅಂತ. ಸಿದ್ದರಾಮಯ್ಯ ಮಂಡಿಸಿರ್ತಕ್ಕಂಥ ಏನು ಬಜೆಟ್ ಇದೆ, ಅದು ಜನಪ್ರಿಯವಾದಂತ ಜನಪರವಾದಂತ ಬಜೆಟ್. ಅದನ್ನ ನೀವು ಅದನ್ನ ಚೇಂಜ್ ಮಾಡ್ಬಿಡಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಜನಪರ ಸರ್ಕಾರ ವಿಶ್ವನಾಥ್ ಅವ್ರ ವರ್ಷನ್ ಅದು ಜನಪರ, ಸಿದ್ದರಾಮಯ್ಯವರ ವರ್ಷನ್ ಜನಪರ, ಕಾಂಗ್ರೆಸ್ನವರ ವರ್ಷನ್ ಜನಪರ. ಇದು ಜನಪರವೇ ಆಗಿದ್ರೆ, ಜನ ಅಕ್ಸೆಪ್ಟ್ ಮಾಡಿದ್ರೆ, ಬಜೆಟ್ಗಿಂತ ಬ್ರಹ್ಮಾಸ್ತ್ರ ಯಾವ್ದು? ಬಜೆಟ್ಗಿಂತ ಬ್ರಹ್ಮಾಸ್ತ್ರ ನೋಡಿ, ಒಂದು ವರ್ಷ ಬಿಟ್ಬಿಡಿ, 5 ವರ್ಷ ಆಳಿದ್ರಲ್ವಾ, ಒಪ್ಕೋಬೇಕಾಯ್ತಾರೆ. ನಾನು ಮೊದಲೇ ಹೇಳಿದೆ ನಿಮ್ಗೆ, ಚುನಾವಣೆ ರಾಜಕಾರಣ ಕೇವಲ ಬಜೆಟ್ ಮೇಲೆ, ಒಳ್ಳೆಯ ಕಾರ್ಯಕ್ರಮದ ಮೇಲೆ ಮಾತ್ರ ನಡೆಯಲ್ಲ. ಸಂದರ್ಭಿಕವಾದಂಥ ಒಂದು ವಿಚಾರಗಳ ಮೇಲೆ, ಅಥವಾ ಕೆಲವು ಭಾವನಾತ್ಮಕದ ವಿಚಾರದ ಮೇಲೆ, ಕೆಲವು ಜಾತೀಯ ಶಕ್ತಿಗಳು ಸಂದರ್ಭದಲ್ಲಿ ಅವು ಮಾಡ್ತಕ್ಕಂಥ ರಾಜಕಾರಣದ ಮೇಲೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಜೊತೆಯಲ್ಲಿ ಜಾತೀಯ ಶಕ್ತಿಗಳು ಇರಲಿಲ್ಲ, ಬರೀ ಅಹಿಂದ ಮಾತ್ರ ಕೆಲಸ ಮಾಡಲಿಲ್ಲ. ಏನಾಗಿದೆ, ನಮಗೆ ಹಣೆ ಪಟ್ಟಿನ ಅಹಿಂದ ಅಹಿಂದ ಅಂತ ಅಂಟಿಸ್ತಾ ಇದ್ದಾರೆ. ಹಾಗಾದ್ರೆ ಅನ್ನಭಾಗ್ಯ ಅಹಿಂದನ, ಹಾಲು ಕೊಟ್ಟಿದ್ದು ಅಹಿಂದನ, ಅಹಿಂದಕ್ಕೆ ಮಾತ್ರನ, ಮತ್ತೆ ನೀವು ಸಾಲ ಮನ್ನಾ ಮಾಡಿದ್ದು ಅಹಿಂದ ಮಾತ್ರನ? ಇಡೀ ರಾಜ್ಯದ ಹಿತದೃಷ್ಟಿಯಿಂದ ಮಾಡಿದ್ರೆ ಜನಗಳು ಅದನ್ನ ಅಹಿಂದ ಅಂತ ತಿಳ್ಕೊಂಡ್ರಲ್ವಾ ಸರ್? ಇಲ್ಲ, ನೀವು ಅಹಿಂದ ಅಂತ ತಿಳ್ಕೊಂಡಿದಾರಲ್ಲ, ಅಹಿಂದ ಆಚೆಗೆ ಇದು ಬರ್ಲಿಲ್ಲ ಈ ಸರ್ಕಾರ. ನೋಡಿ, ಪ್ರಚಾರದಲ್ಲಿ ಮಾತ್ರ ಫೈನ್, ಪ್ರಚಾರ ಇಬ್ರು JDS ಅಂಡ್ ಕಾಂಗ್ರೆಸ್ ಸೇರ್ಕೊಂಡು ಸರ್ಕಾರ ಮಾಡ್ತಾ ಇದ್ದಾರೆ ಇವತ್ತಿಗೂ. ಅಂದ್ರೆ ಸಿದ್ದರಾಮಯ್ಯ ಅವರು ಬಜೆಟ್ 5 ವರ್ಷಗಳ ಕಾಲ ಒಂದು ಬಜೆಟ್ ಕೊಡ್ತಾರೆ, 13 ಬಜೆಟ್ಗಳನ್ನು ಮಂಡಿಸಿರ್ತಕ್ಕಂಥ ತಜ್ಞ. ಇದರಾಚೆಗೆ ಈಗಲೂ ಕೂಡ ಆ ಬಜೆಟ್ಟೋ ಆ ಯೋಜನೆಯನ್ನೋ ಅಲುಗಾಡಿಸ್ಲಿಕ್ಕೆ ಟಚ್ ಮಾಡ್ಲಿಕ್ಕೆ ಕೂಡ ಕುಮಾರಸ್ವಾಮಿ ಅವ್ರ ಕೈಲಿ ಆಗ್ತಾ ಇಲ್ವಾ? ರಾಜ್ಯಪಾಲರ ಭಾಷಣ, 19 ಪುಟಗಳ ಭಾಷಣ ಹೇಳಿದ್ದೇನು ಅಂತ ನನ್ನ ಪ್ರಶ್ನೆ. ನಾನು ಅದನ್ನು ಗ್ಲಾನ್ಸ್ ಮಾಡಿ ನೋಡಿದೆ. ಬಹುಶಃ ಅವ್ರು ಏನು ಬಜೆಟನ್ನು ಮಂಡಿಸಿದ್ರು ಅದನ್ನು ಬಿಟ್ಟು ಒಂದು ಪಾಯಿಂಟು ಕೂಡ ಬೇರೆ ಯಾವುದೂ ಇಲ್ಲ. ಈವನ್ ಅದರಲ್ಲಿ ಸಾಲ ಮನ್ನಾ ಬಗ್ಗೆನೂ ಸೂಚನೆ ಕೊಟ್ಟಿಲ್ಲ. ಯಾಕೆಂತಂದರೆ ಮುಂದೆ ಬರಬಹುದು ಅಷ್ಟೇ, ಏನು ಕೊಟ್ಟಿಲ್ಲ. ನನಗೆ ಅನಿಸ್ತಕ್ಕಂಥದ್ದು, ಏನು ಬಜೆಟ್ ಮಂಡನೆ ಆಗಿತ್ತು, ಹೊಸ ಸರ್ಕಾರ ಬಂದ ಮೇಲೂ ಆ ಬಜೆಟನ್ನು ಮತ್ತೆ ಅವರು ಮಾಡ್ತಕ್ಕಂಥದ್ದು ಪದ್ಧತಿ ಇತ್ತು, ಅದನ್ನು ಮಾಡ್ಕೊಳ್ತಾರೆ. ಈಗ ಅದು ಮಾಡಲೇಬಾರ್ದು ಅನ್ನೋದು ಕೂಡ ಸಿದ್ದರಾಮಯ್ಯನವರ ಒಂದು ಹೇಳಿಕೆ ಆಗಿತ್ತು. ಆದರೂ ಹಲವಾರು ಗೊಂದಲಗಳ ಮಧ್ಯೆ ಈಗ ಒಪ್ಪಿಗೆನೂ ಆಗಿದೆ, ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಹೇಳ್ತಾರೆ, ಈಗ ಪ್ರಕಾಶ್ ಅವರು ಹೇಳಿದರು, ವಿಶ್ವಣ್ಣವರು ಹೇಳಿದರು, ಏನಂತಂದರೆ ಇದು ಜನಪರವಾದ ಬಜೆಟ್ ಆಗಿತ್ತು. ನಾ ಯಾರೂ ಕೂಡ ಇದನ್ನು ಜನಪರ ಬಜೆಟ್ ಅನ್ನಲ್ಲ. ಯಾಕನ್ನಲ್ಲ ಅಂದರೆ, ಒಂದು ಜನಪರ ಬಜೆಟ್ ಆಗಿದ್ದರೆ 5 ವರ್ಷಗಳ ಕಾಲ ಸರ್ಕಾರ ಮಾಡಿದವರು ಮುಂದಿನ ಚುನಾವಣೆಯಲ್ಲಿ ಯಾರ ಹಂಗೂ ಇಲ್ಲದೆ ಸರ್ಕಾರ ಮಾಡಬೇಕಾಗಿತ್ತು. ಅಂದ್ರೆ ನಾವು 2018 ಬಜೆಟ್ ಮಾತಾಡ್ತಿಲ್ಲ, 5 ವರ್ಷದ ಕನ್ಸಿಡರ್ ಮಾಡಿ, ಹೆಚ್ಚು ಕಡಿಮೆ ಆಯ್ತಪ್ಪ ಅಂದ್ರೂ ಎಲ್ಲ ಕೊಟ್ಟಿದಾರಪ್ಪ ಅಂತ ಹೇಳ್ಬೋದಾಗಿತ್ತಲ್ವ ಅಂತ ನನ್ನ ಪ್ರಶ್ನೆ. ಒಂದು ಸರ್ಕಾರ ಮೊದಲ ವರ್ಷ ಬಜೆಟ್ ಅನ್ನು ಏನು ಮಾಡ್ತಾರೋ 5ನೇ ವರ್ಷದವರೆಗೂ ಅದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳಲ್ಲಿ ಸಂಪೂರ್ಣ 5 ವರ್ಷನೂ ಬರ್ತಾರ ಅವರು. ಯಾಕಂದ್ರೆ ಒಂದೇ ಸರ್ಕಾರ, ಬದಲಾವಣೆಗಳು ಬಹಳಷ್ಟು ಆಗ್ತಾರೆ. ಬಹುಮತದ ಸರ್ಕಾರ, ಆ ಒಂದು ಮಾತನ್ನು ಹೇಳಿದ್ರಿ ಪ್ರಾರಂಭದಲ್ಲಿ ಅಹಿಂದ ಅಂತಕ್ಕ ಪ್ರಸ್ತಾಪ ಆಗಿದ್ದು, ಕೊನೆ ಅಂತ್ಯದವರೆಗೂ ಅಹಿಂದ ಅನ್ನೋದು ಹೋಗ್ಲಿಲ್ಲ. ಅದು ಯಾಕೆ ಹೋಗ್ಲಿಲ್ವೋ, ಯಾವ ರೀತಿ ಅದನ್ನ ಪ್ರಸ್ತಾಪ ಇಟ್ಕೊಂಡಿದ್ರು ಅದು ಬೇರೆ ವಿಷಯ, ತಪ್ಪು ಆಗ್ಬೇಕಾಗಿಲ್ಲ. ಆ ಪಕ್ಷದ ತಂತ್ರಗಾರಿಕೆ ನೀವ್ ಯಾಕೆ ಇಟ್ಕೊಂಡ್ರಿ ಅದನ್ನ ಅಂತ ಯಾರು ಕೇಳಂಗಿಲ್ಲ. ನಾವು ಕೇಳಲ್ಲ. ಆದ್ರೆ ಇಲ್ಲಿ ಏನಂತಂದ್ರೆ, ಅದು ಜನಪರವಾಗಿ ಏನೂ ಬರಲಿಲ್ಲ ಅನ್ನೋದು ನಿಮ್ ರಿಸಲ್ಟ್ ಅಲ್ಲಿ ಬಂತು. ಹೋಗ್ಲಿ, ಇವತ್ತು ಇಬ್ರು ಸೇರಿದ್ರಿ, ನಮ್ದು ಏನೂ ಗೊಂದಲ ಇಲ್ಲ ಅಂದ್ರಿ. ಶಾಂತಿವನದಲ್ಲಿ ಸಿದ್ದರಾಮಯ್ಯನವರು ಇರೋಷ್ಟು ದಿವಸ ನೀವು ಇಲ್ಲಿ ಅಶಾಂತರಾಗಿದ್ರೋ ಇಲ್ವೋ?
ಅಶಾಂತಿಯಿಂದ ಇದ್ರೋ ಇಲ್ವೋ ಇದ್ವಿ. ಅಲ್ಲ ಅವರು ಆದ್ರೆ ತೂಕ ಇಳಿಸ್ಕೊಂಡು ಸಿದ್ದರಾಮಯ್ಯನವರು ರಾಜಕೀಯ ತೂಕ ಜಾಸ್ತಿ ಮಾಡ್ಕೊಂಡ್ರು. ಹೌದು, ಅಲ್ಲಿ ಅವ್ರು ಏನೇ ಮಾತಾಡಿರ್ಲಿ, ಆದ್ರೆ ಅಲ್ಲಿ 12 ದಿನಗಳ ಕಾಲ ಕಳೆದು ಅವರು ವಾಪಸ್ ಬಂದ ಮೇಲೆ ನೀವು ಏನೇನು ಅವರಿಗೆ ಉತ್ತರ ಕೊಟ್ಟಿದ್ರಿ, ಏನೇನು ಮಾತಾಡಿದ್ರಿ, ಯಾರಾದ್ರೂ ಮತ್ತೆ ತಿರುಗಿ ಮಾತಾಡಕ್ಕಾಯ್ತಾ? ಅವರ ಎಲ್ಲವನ್ನೂ ನೀವು ಒಪ್ಕೊಂಡಿದ್ದೀರಿ. ಎಲ್ಲಿಗೆ ಬಂದಿದೆ ಅಂದ್ರೆ, ಒಂದೇ ನಿಮಿಷ, ಎಲ್ಲಿಗೆ ಬಂದಿದೆ ಅಂದ್ರೆ ಹೆಂಗಾದ್ರೂ ಮಾಡಿ ಒಂದು ವರ್ಷ ನೂಕ್ ಬಿಡೋಣ ಅನ್ನೋ ಮಟ್ಟಕ್ಕೆ ಇಬ್ರು ಬಂದವ್ರೆ. ಅದೇ ಪ್ರಶ್ನೆ ಹೇಳೋದು ಮಹಾದೇವ ಪ್ರಕಾಶ್ ಅವರೇ, ಇವತ್ತಿಗೆ ಒಂದು ಒದ್ದಾಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರಾಗಲಿ ಅಥವಾ ಜೆಡಿಎಸ್ ಆಸೆಗಳಿರಬಹುದು, ಕನಸುಗಳಿರಬಹುದು, ಏನೋ ಮಾಡ್ತೀರಿ ಅಂತ ಅಂದ್ಕೊಂಡು ಮುನ್ನುಗ್ತಾ ಇದ್ರು ಕೂಡ ಒಂದು 5-6 ಕಡಿವಾಣಗಳು ಎಳೆದು ಎಳೆದು ಕೂರಿಸ್ತಾ ಇದೆಯಾ ಅವ್ರನ್ನ. 19 ಪುಟ ಇದೆಯಪ್ಪ, ಇದೇ ನಡೆಯೋದು. ಬೇಕಿದ್ರೆ ಸಾಲ ಮನ್ನಾ ಮಾಡ್ಕೋ, ಅದು ಹೇಗೆ ದುಡ್ಡು ಅಡ್ಜಸ್ಟ್ ಮಾಡ್ಕೊಳ್ತೀವಿ ನೀನು ಮಾಡ್ಕೋ, ನನಗೆ ಗೊತ್ತಿಲ್ಲ. ಈ ರೀತಿ ನಡೀತಾ ಇದೆಯಾ ಸದ್ಯದ ಮೈತ್ರಿ ಸರ್ಕಾರ? ಬಹುಶಃ ಬಜೆಟ್ನಲ್ಲಿಯೂ ಕೂಡ ಇದರ ರಿಫ್ಲೆಕ್ಷನ್ನೇ ನಾವು ನೋಡ್ತೀವ ಅಂತ. ರಮಾಕಾಂತ್, ಫಸ್ಟ್ ಆಫ್ ಆಲ್ ನಮ್ಮ ವಿಶ್ವನಾಥ್ ಅವರು ಹೇಳಿದ್ರು ಅಹಿಂದ ಅನ್ನುವ ಹಣೆಪಟ್ಟಿಯನ್ನು ಅಂಟಿಸಿದ್ರು ಅಂತ. ಯಾರು ಹಣೆಪಟ್ಟಿಯನ್ನು ಅಂಟಿಸಿದ್ದು? ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಮ್ಮದು ಅಹಿಂದ ಸರ್ಕಾರ ಅಂತ ಭಾಷಣ ಮಾಡ್ತಿದ್ದಾರೆ. ಅದರಿಂದ ಹಣೆಪಟ್ಟಿ ಯಾರು ಅಂಟಿಸಿಲ್ಲ, ಸಿದ್ದರಾಮಯ್ಯನವರೇ ಅಂಟಿಸ್ಕೊಂಡ್ರು. ನಂಬರ್ 1. ನಂಬರ್ 2, ಇವರು ಇಷ್ಟು ಸೀನಿಯರ್ ಮೋಸ್ಟ್ ಪೊಲಿಟೀಷಿಯನ್ ವಿಶ್ವನಾಥ್ ಅವರು, ಒಂದ್ಸಾರಿ MLA ಆಗಿದ್ದರು, ರೈತ ಸಂಘ ಮತ್ತಿತರ ಹೋರಾಟಗಳಲ್ಲಿದ್ದರು. ಚುನಾವಣೆಯ ಸಂದರ್ಭದಲ್ಲಿ ಕೇವಲ ಭಾವನಾತ್ಮಕವಾದ ವಿಷಯಗಳು ಪ್ಲೇ ಆಗುತ್ತೆ ಹೊರತು ಅಭಿವೃದ್ಧಿ ಪರ ಕೆಲಸಗಳು, ಸರ್ಕಾರ ಏನು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತಿತರಿಗೆ ಕೈಗೊಂಡಂತಹ ಕಾರ್ಯಕ್ರಮಗಳ ಪರಿಣಾಮನೇ ಬೀರಲ್ಲ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ನಾವು ಗೆದ್ದರೆ ನಮ್ಮ ಸಾಧನೆಯ ಆಧಾರದಲ್ಲಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ನಮ್ಮ ಬಜೆಟ್ ಜನಪರವಾಗಿದೆ ಅದ್ರ ಮೇಲೆ ಗೆಲ್ತೀವಿ ಅಂದ್ರು. ಎಲ್ಲೋಯ್ತು, ಯುವರ್ ಬಜೆಟ್ ಇಸ್ ಟೋಟಲಿ ರಿಜೆಕ್ಟೆಡ್ ಬೈ ದಿ ಪೀಪಲ್. ಸರಿ, ಈಗ ಎರಡು ವಿಚಾರದ ಬಗ್ಗೆ ಮಾತಾಡ್ತಾ ಇಲ್ಲ, ಒಂದು ಜನಪರ ಬಜೆಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಸಾಧನೆ ಬಗ್ಗೆ ಮಾತಾಡ್ತಾ ಇಲ್ಲ. ಬೇಕಾದಷ್ಟು ಬೇರೆ ಕಾರಣ ಇದೆ, ಜಾತಿ ಶಕ್ತಿಗಳಿವೆ ಅಂತ ವಿಶ್ವನಾಥ್ ಅವರ ಎಕ್ಸ್ಪ್ಲನೇಷನ್. ಇಲ್ಲ ಇಲ್ಲ ರಮಾಕಾಂತ್, ನೀವು ನನ್ನದು ಅಹಿಂದ ಸರ್ಕಾರ ಅಂತ ನೀವು ಹೇಳಿದ್ರೆ ಬೇರೆಯವರು ನೀವು ಅಹಿಂದ ಸರ್ಕಾರ ನಮ್ದು ನಮ್ ಸರ್ಕಾರ ಅನ್ನಲ್ವಾ? ಹೌದು. ಈಗ ಯಾರು ಮೈತ್ರಿಯನ್ನ ಮಾಡ್ಕೊಂಡ್ರೋ ಜೆಡಿಎಸ್ ಅವರು ಕಾಂಗ್ರೆಸ್ ಜೊತೆ, ಆ ಮೈತ್ರಿಯನ್ನ ಮಾಡ್ಕೊಂಡವ್ರು ಹೇಳಿದ್ರು ನಮ್ಮ ಒಕ್ಕಲಿಗ ಪ್ರಭುತ್ವವನ್ನ ನಾವು ತೋರಿಸ್ತೀವಿ ಅಂತ ತೋರಿಸಿದ್ರು. ಸಿದ್ದರಾಮಯ್ಯನವರನ್ನೇ ಚಾಮುಂಡೇಶ್ವರಿಲಿ ಮಣ್ಣು ಮುಗಿಸಿದ್ರು. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ನೀವು ಅಹಿಂದ ಅಂದ್ರೆ ಆಕ್ಷನ್ ಅಂಡ್ ರಿಯಾಕ್ಷನ್ ಈಸ್ ಈಕ್ವಲ್ ಅಂಡ್ ಅಪೋಸಿಟ್. ನೀವು ಅಹಿಂದ ಅಂತ ಅಂದ್ರೆ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ, ಪರ್ಟಿಕ್ಯುಲರ್ಲಿ ಬಾಂಬೆ ಕರ್ನಾಟಕದಲ್ಲಿ ಲಿಂಗಾಯತರು BJP ಪರವಾಗಿ ನಿಂತರು, 58 ಶಾಸಕರಲ್ಲಿ 38-40 BJPನಲ್ಲಿ ಗೆದ್ರು, ಒಕ್ಕಲಿಗ ಶಾಸಕರು ಸುಮಾರು 28 ಜನ ಗೆದ್ರು JDSನಲ್ಲಿ. ಎಲ್ಲೋಯ್ತು ನಿಮ್ಮ ಅಹಿಂದ ಅಂದ್ರೆ. ಆಮೇಲೆ ಅಹಿಂದದಲ್ಲಿ ಇನ್ನೊಂದಾಯ್ತು ರಮಾಕ ಅಂತ, ದಲಿತರು ಮಲ್ಲಿಕಾರ್ಜುನ್ ಖರ್ಗೆ, ಶ್ರೀನಿವಾಸ್ ಪ್ರಸಾದ್, ಡಾಕ್ಟರ್ ಪರಮೇಶ್ವರ್ ಅವರನ್ನ ಮೂಲೆ ಗುಂಪು ಮಾಡ್ಬಿಟ್ರಿ, ಎಲ್ಲೋಯ್ತು ನಿಮ್ಮ ಅಹಿಂದ ದಾ ಕಿತ್ಕೊಂಡು ಹೊರಟೋಯ್ತು. ಇನ್ನು ಹಿಂದುಳಿದವರಲ್ಲಿ ಎಷ್ಟೋ ಜನ ಕಿತ್ಕೊಂಡು ಹೋದ್ರು. ವಾಟೆವರ್ ಇಟ್ ಮೇ ಬಿ ರಮಾಕಾಂತ್, ನೀವೊಂದು ಪ್ರಶ್ನೆಯನ್ನ ಕೇಳಿದ್ರಿ, ಕುಮಾರಸ್ವಾಮಿ ಅವರು ಇಕ್ಕಟ್ಟಲ್ಲಿದ್ದಾರ ಅಂತ. ಈಗ ಕಾಗಿನೆಲೆಯ ಗುರುಗಳು ಒಂದು ಮಾತು ಹೇಳಿದ್ರು, ಟಗರು ಯುದ್ಧ ಮಾಡೋದಕ್ಕಿಂತ ಮೊದಲು ಹಿಂದಕ್ಕೆ ಹೋಗಿ ಆಮೇಲೆ ಯುದ್ಧ ಮಾಡುತ್ತೆ ಅಂತ. ಈಗ ಸಿದ್ದರಾಮಯ್ಯನವರು ಏನ್ ಮಾಡಿದ್ರು ಅಂತಂದ್ರೆ, ಶಾಂತಿವನದಲ್ಲಿ ಕುಳಿತುಕೊಂಡು ತಮಗೆ ಬೇಕಾದಂತಹ ಷಡ್ಯಂತ್ರವನ್ನು ರೂಪಿಸಿ ಸರ್ಕಾರದ ಬುಡವನ್ನೇ ಅಲಗಾಡಿಸುವ ಪ್ರಯತ್ನವನ್ನು ಮಾಡಿದ್ರು. ಕುಮಾರಸ್ವಾಮಿ ಅವರ ಪರಿಕಲ್ಪನೆಯ ಅವರ ಕನಸಿನ ಬಜೆಟ್ ಅನ್ನ ಮಂಡಿಸೋದಕ್ಕೆ ಅವಕಾಶವನ್ನ ನೀಡಲಿಲ್ಲ. ಈಗ ಇದನ್ನ ನೋಡಿದಾಗ, ಈ ಏನು ರಾಜ್ಯಪಾಲರ ಭಾಷಣವನ್ನ ನೋಡಿದಾಗ, ಎಲ್ಲೋ ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಮೇಲುಗೈ ಸಾಧಿಸ್ದಂಗಿದೆ. ನಾನು ಹೇಳ್ತೀನಿ, ಗೂಳಿ 10-20 ಹೆಜ್ಜೆ ಹಿಂದಕ್ಕೆ ಹೋಗಿದೆ. ಯಾವುದು ಕುಮಾರಸ್ವಾಮಿ? ಗೂಳಿ ಹಿಂದೆ 20 ಹೆಜ್ಜೆ ಮುಂದಕ್ಕೆ ಹೋಗಿದೆ. ನಾಳೆ ಅದು ಬಂದು ಗುದ್ದುತ್ತ, ಅದು ಗುದ್ದಾಗ ಎಲ್ಲ ಹೋಗ್ತೀರಿ ನೀವು ಅಂದ್ರೆ. ಇವತ್ತು ವಿಷಯ ರಮಾಕಾಂತ್, ಸಿದ್ದರಾಮಯ್ಯನವರ ಕೈ ಮೇಲಾಗ್ತಾ ಇಲ್ಲ ಈ ಮೂಮೆಂಟ್ ನಲ್ಲಿ. ಈಗ ಸದ್ಯಕ್ಕೆ ಕಾಣಿಸ್ತಾ ಸಿದ್ದರಾಮಯ್ಯನವರದು ಈ ರಾಜ್ಯಪಾಲರ ಭಾಷಣವನ್ನ ನೋಡಿದಾಗ ಸಿದ್ದರಾಮಯ್ಯನವ್ರದ್ ಮೇಲ್ಗೈ ಕಂಡಂಗೆ ಕಾಣುತ್ತೆ. ಆದ್ರೆ ಎರಡು ವಿಷಯಗಳು ಕುಮಾರಸ್ವಾಮಿ ಗೆದ್ದಿದ್ದಾರೆ. ನಂಬರ್ 1,
ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡಿಸೋದಕ್ಕೆ. ಪೂರ್ಣ ಪ್ರಮಾಣದ ಬಜೆಟ್ ಅಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ ಸೇರಿರಬಹುದು, ರಿಜೆಕ್ಟ್ ಮಾಡಕ್ಕಲ್ಲ. ಆದ್ರೆ ಕುಮಾರಸ್ವಾಮಿ ಅವರ ಪರಿಕಲ್ಪನೆಯ ಚಿಂತನೆಗಳು ಏನೇನು ಇರ್ತವೆ ಅವೆಲ್ಲವೂ ಇರ್ತವೆ. ನಂಬರ್ ಒನ್. ನಂಬರ್ ಟು, ನೀವು ಸಾಲ ಹೇಗಾದ್ರೂ ತೀರಿಸ್ಕೊಳ್ಳಿ, ನಮಗ್ ಗೊತ್ತಿಲ್ಲ, ರೈತರು ಸಾಲ ಮನ್ನಾ ಮಾಡಿ. ಹೌದಪ್ಪ, ಐ ಆಮ್ ದಿ ಚೀಫ್ ಮಿನಿಸ್ಟರ್, ನಾನು ಸಾಲ ಹೇಗೋ ತೀರಿಸ್ತೀನಿ. ನನ್ನ ಕಮಿಟ್ಮೆಂಟ್ ರೈತರ ಸಾಲ ಮನ್ನಾ ಮಾಡಿದ್ದೀನಿ. ಈ ಎರಡು ಇಶ್ಯೂಗಳಲ್ಲಿ ಕುಮಾರಸ್ವಾಮಿ ಗೆದ್ರೆ ಇರ್ಲೇ ಬಿಡಿ, ಅಹಿಂದನೋ ಅಪಹಿಂದನೋ ಯಾರಿಂದನೋ ಹಾಕೊಳ್ಳಿ. ಸರಿ, ವಿಶ್ವನಾಥ್ ಅವರೇ, 78:22 ಈ ಅನುಪಾತದಲ್ಲಿ ಬಜೆಟ್ ಇರುತ್ತೆ ಸರ್? ಜೆ ಡಿ ಎಸ್ ಇನ್ ಫೇವರ್ ಆಫ್ JDS 22%, ಇನ್ ಫೇವರ್ ಆಫ್ ಕಾಂಗ್ರೆಸ್ 78. ನಾವು ಹೇಳಿದ್ದೆ ಎಲ್ಲ ನಡಿಬೇಕ್ರಿ, ಸಾಲ ಮನ್ನಾ ಸಣ್ಣ ಪುಟ್ಟದ ಯಾವ್ದು ಎರಡು ಮೂರು ಸೇರಿಸ್ಕೊಂಡ್ಬಿಟ್ರಿ ಬಜೆಟ್. ಈ ರೀತಿ ಈಗ ನಮ್ದು ಸಮ್ಮಿಶ್ರ ಸರ್ಕಾರ, ನಮ್ಮ ಸರ್ಕಾರದೊಳಗಡೆ ಕೊಟ್ಟು ತಗೊಳ್ಳೋದಿರುತ್ತೆ. ಅದಕ್ಕೋಸ್ಕರ ಒಂದು ನಾವು ಎರಡೂ ಜಾಸ್ತಿ ಸರ್ ಕೊಡೋದು ಕಡಿಮೆ ಇಲ್ಲ ನೋಡಿ, ತಗೊಳ್ಳೋ ಜಾಸ್ತಿ ಈಗ ಕೊಡೋದು ಕಡಿಮೆ, ತಗೊಳ್ಳೋದು ಕೊಡೋದು ಪ್ರಶ್ನೆ. ಓಕೆ, ಈ ಎರಡು ಪಕ್ಷಗಳ ಸೇರಿರ್ತಕ್ಕಂಥ ಒಂದು ನಮಗೊಂದು ಅಜೆಂಡಾ ಇದೆ, ನಮ್ಮದೊಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಇದೆ. ಸೊ ನಾವು ಸರ್ಕಾರ 5 ವರ್ಷ ನಡೆಸೋದಕ್ಕೆ ಏನೆಲ್ಲ ಅಗತ್ಯಗಳಿದೆ ಅವನ್ನ ನಾವು ಸೇರಿ ತೀರ್ಮಾನ ಮಾಡ್ಕೊಳ್ತೀವಿ. ನೀವ್ಯಾಕೆ ನಮ್ಮನ್ನ ನೀವು ಹೆಚ್ಚು ಕಮ್ಮಿ ಅಂತ ಹೊಡಿತೀರಾ? ಒಬ್ಬರಿಗೆ ಹೆಚ್ಚಿರ್ಬೋದು ಕಮ್ಮಿ ಇರ್ಬೋದು, ಅದು ನಾವು ಒಪ್ಪಿರೋದು ಸರ್. ನಾವು ನೋಡಿ, ರಾಜ್ಯಪಾಲರ ಭಾಷಣದಲ್ಲಿ ನಮಗೆ ಪೂರ್ತಿ ಕಾಣ್ತಿರೋದು ಹಿಂದಿನ ಬಜೆಟ್ ಸಿದ್ದರಾಮಯ್ಯನವರ ಬಜೆಟ್ ತಪ್ಪೇನಿದೆ ಸಿದ್ಧ ಸೂತ್ರ ನೋಡಿ. ನಾವು ಇಲ್ಲಿ ಕೂರಿಸಿರೋದು ನೋಡಿ ಸರ್, ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಯಾರು ಸರ್ ಮಂಡಿಸ್ತಾರೆ? ಫೈನಾನ್ಸ್ ಮಿನಿಸ್ಟರ್ ಮಂಡಿಸ್ತಾರೆ. ಮುಖ್ಯಮಂತ್ರಿ ಯಾರು ಸರ್? ಕುಮಾರಸ್ವಾಮಿ ಅವರು. ನಮ್ಮ ಇಡೀ ವಾದ ಏನು ಗೊತ್ತಾ, ಕುಮಾರಸ್ವಾಮಿ ಅವ್ರನ್ನ ಆ ಜಾಗದಲ್ಲಿ ಕೂರಿಸಿ ಅವ್ರನ್ನ ಮುಖ್ಯಮಂತ್ರಿ ಅಂತ ನೀವೇ ಕರೆದು ನೀವೇ ಅವ್ರ ಮನೆಗೆ ಹೋಗಿ ಮತ್ತೆ ಅವ್ರಿಗೆ ವಿತ್ತ ಖಾತೆಯನ್ನು ಕೂಡ ನೀವೇ ದಯಪಾಲಿಸಿ ಈಗ ಅವ್ರ ಬಜೆಟ್ ಮಂಡನೆಯಲ್ಲಿ ಅಕ್ಷರಗಳೆಲ್ಲವೂ ನಿಮ್ದು ಸರ್, ಬುಕ್ ಮಾತ್ರ ಅವ್ರದ್ದು. ಇಲ್ಲ, ನೀವು ಅಕ್ಷರ ನಿಮ್ದು ಯಾಕೆ ಹೇಳ್ತೀರಿ? ಇದೊಂದು ಸಮ್ಮಿಶ್ರ ಸರ್ಕಾರ, ಒಂದು ಸಮ್ಮಿಶ್ರ ಸರ್ಕಾರ, ನೀವು ಒಂದು ಅವಕಾಶ ಕೊಡಬೇಕು ಸರ್. ಕಾಂಗ್ರೆಸ್ ಪಾರ್ಟಿಯಾಗಿ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿದ್ದೀರಿ, ಈ ವರ್ಷ ನೀವು ಮಂಡಿಸಿ ಮುಂದಿನ ವರ್ಷ ಪರಿಗಣಿಸಿ ಹೇಳಬೇಕಾಗಲ್ಲ. ಸಾಲ ರಮಕಾಂತ್, ಒಂದು ವಿಚಾರ, ಒಂದು ಸಮ್ಮಿಶ್ರ ಸರ್ಕಾರ ನಡೆಯೋದು ಹೇಗೆ? ಎರಡೂ ಜನರದ್ದು ಸೇರಿಸಿ ಯಾವ್ಯಾವ್ದು ಅವಶ್ಯಕತೆಗಳಿದೆ, ಅನೇಕ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನ JDS ವಿಶ್ವನಾಥ್ ಅವರು ನಿಮ್ಮ ಪ್ರಶ್ನೆಯನ್ನ ಅರ್ಥನೆ ಮಾಡಿಕೊಂಡಿಲ್ಲ. ರಾಜ್ಯಪಾಲರ ಭಾಷಣ ಸಂಪೂರ್ಣವಾಗಿ ಅಹಿಂದಮಯ ಆಗಿದೆ. ಅಂದ್ರೆ ಆಗ ಕುಮಾರಸ್ವಾಮಿ ಅವರನ್ನ ಅವರ ಪರಿಕಲ್ಪನೆ ಸಂಪೂರ್ಣವಾಗಿ ಎಲ್ಲ ಹಿಂದೆ ಇರಬಾರ್ದು ಅಂತ ಹೇಳುವಂತ ಶಕ್ತಿಗಳು ಇವತ್ತು ಶಾಂತಿವನದಲ್ಲಿ ನಡೆದಿದೆ ಮತ್ತು ಈ ತರದ ಗೊಂದಲಗಳನ್ನು ಸೃಷ್ಟಿ ಮಾಡದಂತ ಕರ್ನಾಟಕದಲ್ಲಿ ಈ ಸರ್ಕಾರನ ಸಹಿಸದಲ್ಲೇ ಇರ್ತಕ್ಕಂಥವ್ರು ಮಾಡಿರ್ತಕ್ಕಂಥ ತಂತ್ರಗಾರಿಕೆ ಇವನಾ ಬೇರೆ ಅಲ್ಲ. ಈಗ ಬೆಂಗಳೂರಿನಲ್ಲಿ 2 ದಿವಸ ಆಯ್ತು ಸಿದ್ದರಾಮಯ್ಯನವರು ಒಂದು, ಈಗಾಗಲೇ ನಾವು 2 ಸಿಟ್ಟಿಂಗ್ಗಳಾಗಿದ್ದಾವೆ. ಸೊ ಎಲ್ಲ ಹಂತದಲ್ಲೂ ಕೂಡ ನೋಡಿ, ಒಂದು ತದ್ವಿರುದ್ಧವಾದಂಥ ವಿಚಾರ ಮತ್ತು ಆಲೋಚನೆಯಲ್ಲಿದ್ದಂಥ ಮತ್ತು ಫೀಲ್ಡಲ್ಲಿ ನಾವು ವಿರುದ್ಧವಾಗಿ ಕೆಲಸ ಮಾಡೋದಂಥವ್ರು ಒಟ್ಟಿಗೆ ಸೇರ್ಕೊಳ್ಳುವಂತ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆದಾಗ ಈ ಸಣ್ಣ ಪುಟ್ಟ ಕೇಂದ್ರೀಕರಣವೇ ಪ್ರಧಾನ ಸರ್ ಇಲ್ಲಿ, ಉಳಿದದ್ದೆಲ್ಲ ಸುಮ್ಮನೆ ನೆಪಕದು. ಪ್ರಕಾಶ್ ಅವರೇ, ಅಧಿಕಾರ ಕೇಂದ್ರೀಕರಣ, ಯಾರು ಪವರ್ಫುಲ್ ಸಮ್ಮಿಶ್ರ ಸರ್ಕಾರದಲ್ಲಿ, ಯಾರ ಬಳಿಯಲ್ಲಿ ಹೆಚ್ಚು ಶಾಸಕರನ್ನ ಸೆಳೆಯಬಲ್ಲ ಸಾಮರ್ಥ್ಯ ಇದೆ, ಯಾರ ಔತಣಕೂಟಕ್ಕೆ ಕರೆ ಕೊಟ್ರೆ ಕಾಂಗ್ರೆಸ್ನ ಹೆಚ್ಚಿನ ಶಾಸಕರು ಹೋಗಬಲ್ಲರು, ಶಾಂತಿವನಕ್ಕೆ ಯಾರು ಹೋಗಿದ್ರು, ಇವತ್ತಿಗೂ ಸೆಷನ್ನಲ್ಲಿ ಬಂದರೆ ಪರಮೇಶ್ವರ್ ಅವ್ರ ಜೊತೆಲಿ ಎಷ್ಟು ಜನ ಶಾಸಕರಿದ್ರು, ಮೇಲ್ನೋಟಕ್ಕೆ ಕನ್ಸಿಡರ್ ಮಾಡೋಣ, ಸಿದ್ದರಾಮಯ್ಯ ಅವ್ರ ಜೊತೆಲಿ ಎಷ್ಟಿದ್ರು ಬೇಕಾದ್ರೆ ವಿಡಿಯೋದಲ್ಲಿ ನೋಡಬಹುದಾಗತ್ತೆ. ಅದನ್ನು ನಾನು ಹೇಳಬಲ್ಲೆ. ಅಂದರೆ ಅರ್ಥ ಏನಂದರೆ, ಅಧಿಕಾರ ಕೇಂದ್ರೀಕರಣ, ನೀವೇನೇ ಇದ್ದೀರಿ ಸಮ್ಮಿಶ್ರ ಸರ್ಕಾರ, ನೀವೇನೇ ಮಾಡಿ, ಯಾರೇ ಮುಖ್ಯಮಂತ್ರಿ ಆಗಿರಲಿ, ಏನೇ ಆಗಿದ್ರು, ಪವರ್ ಇರೋದು ನಾನೇ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್. ಜನಪ್ರಿಯತೆಯನ್ನು ನೀವು ಅಧಿಕಾರದಿಂದ ಅಳಲಿಕ್ಕೆ ಹೋಗಬೇಡಿ, ಆಯಿತಾ? ಸಿದ್ದರಾಮಯ್ಯನವರು ಇವತ್ತು ಮಾಜಿ ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಜನಪ್ರಿಯತೆ ಕಮ್ಮಿ ಆಗಿದೆ ಅಂತ ಭಾವಿಸೋದು ಬೇಡ. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರಲಿಲ್ಲ, ಆದರೂ ಕೂಡ ಅವ್ರ ಹತ್ರ ಶಾಸಕರು ಸುತ್ತುವರೆದಿರ್ತಿದ್ರು, ಆಯಿತಾ? ಅದರಿಂದ ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಸಿದ್ದರಾಮಯ್ಯನವ್ರಿಗೂ ಇದೆ, ಕುಮಾರಸ್ವಾಮಿಯವ್ರಿಗೂ ಇದೆ, ಅದು ಶಾಸಕರಿರ್ಬೋದು, ಯಡಿಯೂರಪ್ಪನವ್ರಿಗೂ ಇದೆ. ಅದರಿಂದ ನಾವು ಅಲ್ಲಿ ಸಿದ್ದರಾಮಯ್ಯನವರು ಪಾಪ ಒಂದು 20 ದಿನದಿಂದ ಬೆಂಗಳೂರಿನಲ್ಲಿ ಅವೈಲೇಬಲ್ ಇರಲಿಲ್ಲ, ಶಾಂತಿವನದಲ್ಲಿದ್ದರು, ಅದಕ್ಕೆ ಮುಂಚೆ ಬಾದಾಮಿಯಲ್ಲಿ ಒಂದು 5 ಡೇಸ್ ಇದ್ದರು. ಅದರಿಂದ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥವ್ರು ಹಲವಾರು ಜನ ಶಾಸಕರು ಇವತ್ತೇನು ಈ ಗೆದ್ದಿರೋ 80 ಜನದಲ್ಲೇ
ಸಿದ್ದರಾಮಯ್ಯನವ್ರಿಗೆ ಹಲವಾರು ಜನಕ್ಕೆ ಟಿಕೆಟ್ ಕೊಡಿಸಿದ್ದಾರೆ, ಅವ್ರು ಗೆಲುವು ಕಾರಣರಾಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಂಥವ್ರು ಯಾವುದೇ ರೀತಿಯಲ್ಲಿ ಸಹಾಯ ಆಗಿರ್ತದೆ. ಈಗ ಅಲ್ಲಿ ಮೊದಲೇ ದಿನ ಹೌಸ್ ಅಲ್ಲಿ ಖಂಡಿತ ಮಂತ್ರಿ ಮಾಡಿಸ್ತಾರೆ, ಮಂಡಳಿಗೆ ಅಧ್ಯಕ್ಷ ಮಾಡಿಸ್ತಾರೆ, ಟಿಕೆಟ್ ಕೊಡಿಸ್ತಾರೆ. ಈಗ ಹಾಗಾಗಿ ಸಿದ್ದರಾಮಯ್ಯನವ್ರು ಏನಾದ್ರು ಒಂದು ಹುಕುಂ ಕೊಟ್ರೆ ಬೇಡ್ರಪ್ಪ ಆಚೆ ಬಂದ್ಬಿಡಿ, ಹದಿನೈದು ಜನ ರಾಜೀನಾಮೆ ಕೊಡಿ ಅಂತ ಹೇಳಿ ಅದಕ್ಕೂ ರೆಡಿ ಆಗಿರ್ತಾರೆ. ಆ ಅಪಾಯದ ಭಯದಿಂದಲೇ ಕುಮಾರಸ್ವಾಮಿಯವರು ಸದ್ಯಕ್ಕೆ ಹೆಚ್ಚು ಕಡಿಮೆ ಆದ್ರೆ ಒದ್ದಾಟ ಆಗುತ್ತೆ, ನಿಮ್ಮ ಬಜೆಟ್ ಇರಲಪ್ಪ ಸಾಲ ಮನೆ ಒಂದು ಬಿಟ್ಬಿಡಿ ಅಂತ ಇದಾರೋ ಅಂತ ನನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಇವತ್ತು ಯಾವುದೇ ಪಕ್ಷದ ಶಾಸಕರಿರಲಿ ಆ ಪಕ್ಷದ ವಿರುದ್ಧ ಬಂಡಾಯ ಎದ್ದು ಎಸ್ಎಸ್ ಆಗಿರ್ತಕ್ಕಂಥ ತುಂಬಾ ಕಡಿಮೆ. ಅದರಲ್ಲೂ ಕೂಡ ನ್ಯಾಷನಲ್ ಪಾರ್ಟಿಗಳು ಹಿಂದೆ ದೇವರಾಜಸ್ಸು ಇದ್ರು, ಎಷ್ಟು ಶಕ್ತಿಶಾಲಿಯಾಗಿದ್ರು ಇವೆಲ್ಲ ವೀರೇಂದ್ರ ಪಾಟೀಲ್ ಅವರು 180 ಜನ ಅವ್ರ ಹೆಸರಲ್ಲಿ ಗೆದ್ದಿದ್ರು ಶಾಸಕರು, ತಮಗೆ ಜ್ಞಾಪಕದಲ್ಲಿರಲಿ. ಅದರಿಂದ ಪಕ್ಷದ ರೇಖೆಯನ್ನು ಯಾರು ದಾಟಲ್ಲ, ಹಾಗಂತ ನಾಯಕರನ್ನ ಗೌರವದಿಂದ ಕಾಣಲ್ಲ ಅಂತ ಅಲ್ಲ. ಅದೇ ಸಿದ್ದರಾಮಯ್ಯನವರು ಕೂಡ ಅತ್ಯಂತ ಗೌರವದಿಂದ ಆದರಡಿವ ಕಾಣ್ತಕ್ಕಂಥವ್ರು. ಅದರಿಂದ ಇದು ಎಲ್ಲ ಶಾಸಕರು ಸೇರಿ ಜನಪ್ರಿಯತೆ ಪ್ರಶ್ನೆ ಬಂತು. ಜನಪ್ರಿಯತೆ ಪ್ರಶ್ನೆ ಬಂತು, ನಾನು ಅಲ್ಲಗಳಿತಿಲ್ಲ. ಕುಮಾರಸ್ವಾಮಿಯವ್ರಿಗೂ ಇದೆ, ಯಡಿಯೂರಪ್ಪನವ್ರಿಗೂ ಇದೆ, ಸಿದ್ದರಾಮಯ್ಯ ಅವ್ರಿಗೂ ಇದೆ, ರಾಹುಲ್ ಗಾಂಧಿಗೂ ಇದೆ. ಸರ್, ರಾಹುಲ್ ಗಾಂಧಿನೇ ಬಜೆಟ್ ಮಂಡಿಸಿ 5 ವರ್ಷಗಳ ಕಾಲ ಆಳ್ವಿಕೆ ನೀವು ಮಾಡಿ ಅಂತ ಹೇಳಿದ ಮೇಲೆ ಸುಮ್ಮನೆ ಇವರು ಜನಪ್ರಿಯರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸುಮ್ಮನೆ ಹೋಗ್ಬಿಡ್ತಾರ ಸರ್? ಪೊಲಿಟಿಕಲಿ ನಾನು ಪೊಲಿಟಿಕಲಿ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ಸಿದ್ದರಾಮಯ್ಯ ಹೆಂಗಿದ್ದೀರಿ, ಸಿದ್ದರಾಮಯ್ಯ ಆರೋಗ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ, ಇಷ್ಟು ಮಾತನಾಡಿಸ್ಲಿಕ್ಕೆ ವಿಶೇಷವಾಗಿ ರಾಜಕಾರಣಿಗಳು ಅವರಿಂದ ಏನೂ ಲಾಭ ಇಲ್ಲದೆ ಹೋಗಿ ಸುಮ್ಮನೆ ಪಕ್ಕದಲ್ಲಿ ನಿಂತ್ಕೊಂಡ್ಬಿಡ್ತಾರ? ನೆವರ್. ಅವ್ರು 12 ದಿನ ಹೋದ್ರಲ್ಲ, 12 ದಿವಸದ ಮುಂಚೆ ಅವ್ರು ಹೋಗೋದಕ್ಕೆ ಹೆಚ್ಚು ಕಡಿಮೆ ಮುಂಚೆ ಮಾನ್ಯ ಕುಮಾರಸ್ವಾಮಿಯವರು ರಾಹುಲ್ ಗಾಂಧಿಯವರನ್ನೇ ಭೇಟಿ ಮಾಡಿ ನಾನು ಬಜೆಟ್ ಮಂಡನೆಗೆ ಅವ್ರ ಹತ್ರ ಅನುಮತಿ ಪಡೆದು ಬಂದುಬಿಟ್ಟಿದ್ರು. ಬಂದ ಮೇಲೇ ಇವರು ಶಾಂತಿವನಕ್ಕೆ ಹೋಗಿದ್ದು. ಬಂದ ಮೇಲೆ ಶಾಂತಿವನಕ್ಕೆ ಹೋದ ಮೇಲೆ ಅಪಸ್ವರಗಳು ಪ್ರಾರಂಭ ಆಗಿದ್ದು. ಅಪಸ್ವರಗಳು ಬಂದ ಮೇಲೆ ಈಗ ಅವ್ರು ವಾಪಸ್ ಬಂದರು. ವಾಪಸ್ ಬರೋಷ್ಟೊತ್ತಿಗೆ ನಾನು ಮಂಡಿಸೆ ಮಂಡಿಸ್ತೀನಿ, ನಾನು ಹೀಗೆ ಮಾಡ್ತೀನಿ, ನಿಮಗೆ ಹಾಗೆ ಮಾಡ್ತೀನಿ, ನಾನು ಬಿಟ್ಟು ಬಂದಿಲ್ಲ, ನಾನು ನನಗೇನು ಸರ್ಕಾರ ಮಾಡೋಕ್ಕೆ ನನಗೇನು ಮುಖ್ಯಮಂತ್ರಿ ಭಿಕ್ಷೆಯಲ್ಲಿಲ್ಲ, ಮುಲಾಜಲ್ಲಿಲ್ಲ, ಇವೆಲ್ಲ ಮಾತುಗಳು ಹೋಗಿ ನಿನ್ನೆ ಎಲ್ಲವೂ ತಟಸ್ಥ ಆಗಿತ್ತು. ಅವರು ಬಂದು ಏನೇನು ಹೇಳಿದ್ರು ಎಲ್ಲನೂ ಒಪ್ಪಿಗೆನೂ ಆಯಿತು. ವಾಟ್ ಇಸ್ ದಟ್ ಮೀನ್? ಪವರ್ಫುಲ್ ಲೀಡರ್ ಸಿದ್ದರಾಮಯ್ಯ 100%. ಅವರನ್ನ ಕಾಂಗ್ರೆಸ್ ಆಗಿರ್ಬೋದು ಬೇರೆಯವರಾಗ ಲಘುವಾದಂತೂ ತಗೊಳಂಗಿಲ್ಲ. ಕರೆಕ್ಟ್. ಅದು ಅದನ್ನು ಯಾರ್ಯಾದರೂ ಒಪ್ಕೊಳ್ಬೇಕಾಗ್ತದೆ. ಸೊ ಪವರ್ಫುಲ್, ಈಗ ಅವರೇನು ಈಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ಅವು ಪವರ್ ಸೆಂಟರ್ಗಳು. ಅವು ಸಿದ್ದರಾಮಯ್ಯ ಪವರ್ ಸೆಂಟರ್ ಅಲ್ಲ, ಯಾಕಂದ್ರೆ ಅವ್ರು ಏನೂ ಇಲ್ಲ, ಇರಬಹುದು ವಿಸಿಟಿಂಗ್ ಕಾರ್ಡ್ ಬಗ್ಗೆ ಮಾತಾಡ್ತಿಲ್ಲ ಸರ್. ವಿಸಿಟಿಂಗ್ ಕಾರ್ಡ್ ಅಲ್ಲಿ ಹೇಳ್ಬೇಕಾದ್ರೆ ಇರಲಿ, ನಾನು ರಿಯಲ್ ಪವರ್ ಫ್ಯಾಕ್ಟರ್ ಯಾರಿಲ್ಲ ಅಂತ ಅದೇ. ಅದರಿಂದ ಯಾರ ಬಳಿಯಲ್ಲಿ ಅಧಿಕಾರ ಕೇಂದ್ರೀಕೃತವಾಗಿದೆ ಈಗ ಅದು ನೋ ಡೌಟ್. ತಪ್ಪೇನು? ಇಟ್ ಇಸ್ ಸಿದ್ದರಾಮಯ್ಯ. ನಾನು ಮಾತಾಡ್ತಿಲ್ಲ ಸರ್, ನನ್ನ ಆರ್ಗ್ಯುಮೆಂಟೇ ಬೇರೆ ಇದೆ. ನನ್ನ ತಪ್ಪು ನಾನು ಎಲ್ಲೂ ಹೇಳಿಕೊಡ್ತಿಲ್ಲ. ಇದು ಅಹಿಂದ ಬಜೆಟ್ ಆಗಿರಲಿ, ತಪ್ಪು ಸರಿ ನಾವು ನಿಷ್ಕರ್ಷೆ ಮಾಡಲ್ಲ, ನಾವು ಹೇಳಿಕೊಡೋದು ಇಷ್ಟೇನೆ. 5 ವರ್ಷಗಳಿಂದ ಏನು ನಡೀತೋ, 6ನೇ ವರ್ಷಕ್ಕೂ ಅದು ಮುಂದುವರಿಕೆ ಆಗ್ತಿದೆಯೇ ವಿನಃ ಕುಮಾರಸ್ವಾಮಿ ಅವರಿಗೆ ಅವರ ಕನಸಿನ ಬಜೆಟ್ ಅನ್ನ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇದಕ್ಕೆ ಎಲ್ಲದಕ್ಕೂ ಕೌಂಟರ್ ಆಗಿ ಈಗ ಆಯ್ತಪ್ಪ, ಸಿದ್ದರಾಮಯ್ಯನವರು ಅಹಿಂದ ಬಜೆಟ್ ಅನ್ನೇ ಮಂಡಿಸ್ಕೊಳ್ಳಿ, ನಾನೇನು ಮಾಡಬಹುದು, ನನ್ನ ಪಕ್ಷದ ಅಸ್ತಿತ್ವ ಅಹಿಂದ ಬಜೆಟ್ ನೀವರೇ ಮಂಡಿಸ್ಕೊಂಡ್ರೆ ಇದಕ್ಕೆ ವಿರುದ್ಧವಾಗಿರತಕ್ಕಂಥ ಸೂತ್ರವನ್ನು ಇಟ್ಟುಕೊಂಡೇ ನಾವು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ವಿ, ನಾವೀಗ ತಕ್ಕಮಟ್ಟ ಕೆಲವು ಸ್ಥಾನ ಗೆದ್ದ್ವಿ, ಅದೃಷ್ಟವಶಾತ್ ನಮಗೆ ಮುಖ್ಯಮಂತ್ರಿ ಪಟ್ಟ ಬಂದಿದೆ, ಇನ್ಮೇಲೆ ನಾವೇನು ಮಾಡಬೇಕು, ನಮ್ಮ ತನವನ್ನೂ ಉಳಿಸ್ಕೊಂಡು ರಾಜಕೀಯವಾಗೂ ನಮ್ಮ ನೆಲೆಯನ್ನು ವಿಸ್ತರಿಸ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋ ವಿಚಾರಕ್ಕೆ ಪಂಚತಂತ್ರನೇ ಇವರಿಗೆ ಗಟ್ಟಿನ ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಬೇಕಾದ್ರೆ.